ಕನ್ನಡ ಚಲನಚಿತ್ರ ಪ್ರೇಮಿಗಳಿಗೂ ಹಾಗೂ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನನ್ನ ಪ್ರೀತಿಯ ವಂದನೆಗಳು. ಮೊದಲನೇದಾಗಿ ನನ್ನ ಪರಿಚಯವನ್ನು ಮಾಡ್ಕೊಳ್ತೀನಿ. ಕೆಲವರಿಗೆ ಪರಿಚಯ ಇದೆ ಹಾಗೂ ಪರಿಚಯ ಇಲ್ಲದವರಿಗೆ ನಾನು ಪರಿಚಯ ಮಾಡ್ಕೊಳ್ತಿದ್ದೇನೆ. ನಾನು ದಿವಂಗತ ಕನ್ನಡ ಚಿತ್ರ ನಟರಾದ ಶ್ರೀ ಟಿ ಎನ್ ಬಾಲಕೃಷ್ಣರವರ ಮೂರನೇ ಮಗಳು. ನಾನು ನಿಮ್ಮ ಮತ್ತೆ ನಿಮ್ಮ ಮುಂದೆ ಬಂದಿರೋದಕ್ಕೆ ಕಾರಣ, ಇತ್ತೀಚೆಗೆ ನಾನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕದ ಕುರಿತು ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದೆ. ಆ ವಿಡಿಯೋ ನೋಡಿದ ನಂತರ ಹಲವಾರು ಸ್ನೇಹಿತರು, ಅಂದರೆ ನಮ್ಮ ತಂದೆ ಅಭಿಮಾನಿಗಳು ಹಾಗೂ ನಮ್ಮ ತಂದೆಯ ಅಭಿಮಾನಿಗಳಾದ ವರದೇಶದಲ್ಲಿರೋ ಸ್ನೇಹಿತರು ಎಲ್ಲರೂ ನನಗೊಂದು ಮೆಸೇಜ್ ಮಾಡಿದ್ರು, ನೀವು ಹೆಂಗೆ ಡಾಕ್ಟರ್ ವಿಷ್ಣುವರ್ಧನ್ ಕುರಿತು ಅವರ ಸ್ಮಾರಕದ ಕುರಿತು ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದರು, ಅದೇ ತರ ನಿಮ್ಮ ತಂದೆ ಬಗ್ಗೆ ಒಂದು ಜೀವನ ಚರಿತ್ರೆಯ ಮಿನಿ ಬಯೋಗ್ರಫಿ, ಅವ್ರದ್ದು ಜೀವನ ಚರಿತ್ರೆ ಪೂರ್ತಿ ಒಂದು ನಟ್ಶೆಲ್ ನಲ್ಲಿ ವಿಡಿಯೋವನ್ನಾಗಿ ರಿಲೀಸ್ ಮಾಡಿ ಅಂತ ನನ್ನ ಹತ್ರ ಕೇಳಿಕೊಂಡ್ರು. ಹಾಗಾಗಿ ಪ್ರಿಯ ವೀಕ್ಷಕರೇ, ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿಂದ ಕೆಲವು ವಿಡಿಯೋನ ಎಪಿಸೋಡ್ಸ್ ಆಗಿ ರಿಲೀಸ್ ಮಾಡ್ತೀನಿ. ನಮ್ಮ ತಂದೆ ಜೀವನ ಬಗ್ಗೆ, ಪರ್ಸನಲ್ ಲೈಫ್ ಬಗ್ಗೆ ಕುರಿತು. ನಮ್ಮ ತಂದೆ ಹುಟ್ಟಿದ್ದು ಅರಸೀಕೆರೆಯಲ್ಲಿ. ನೀವು ನಮ್ಮ ತಂದೆ ಹುಟ್ಟಿದ್ದನ್ನೆಲ್ಲ ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆಲ್ಲ ತುಂಬಾ ದುಃಖ ಆಗುತ್ತೆ. ಕೆಲವರಿಗೆ ಗೊತ್ತು, ನಮ್ಮ ತಂದೆ ಕಿವಿ ಕೇಳಿಸಲ್ಲ ಅಂತ. ಕಿವಿ ಕೇಳಿಸ್ದೇನೆ ಕನ್ನಡದಲ್ಲಿ ಚಿತ್ರನಟರಾಗಿ ನಟನೆ ಮಾಡಿದವರು. ಇನ್ನೂ ಬಹಳಷ್ಟು ಮಂದಿಗೆ ಇನ್ನೂ ಕೆಲವರು ಗೊತ್ತಿಲ್ಲ. ಹಾಗಾಗಿ ನಾನು ಇವಾಗ ಜೀವನ ಚರಿತ್ರೆ ಬಗ್ಗೆ ಪೂರ್ತಿ ಹೇಳಿದ್ರೆ ಅವ್ರಿಗೆ ಅವ್ರದ್ದು ನಮ್ಮ ತಂದೆ ಬಗ್ಗೆ ಎಲ್ಲ ತಿಳಿಯಕ್ಕೆ ಒಂದು ತಿಳಿಸ್ಕೊಡೋದಕ್ಕೆ ನಂಗೊಂದು ಅವಕಾಶ ಆಗಿದೆ ಅಂತ ನಾನು ತುಂಬಾ ಹೆಮ್ಮೆಯಿಂದ ತಿಳಿಸ್ಕೊಳ್ತಾ ಇದ್ದೀನಿ. ಮಗಳಾಗಿ ನಾನು ಈ ತರ ನಮ್ಮ ತಂದೆ ಬಗ್ಗೆ ಮಾತಾಡೋದ್ರಲ್ಲಿ ನಂಗೆ ತುಂಬಾ ತುಂಬಾ ಹೆಮ್ಮೆ. ಪ್ರಿಯ ವೀಕ್ಷಕರೇ, ನಮ್ಮ ತಂದೆ ಹುಟ್ಟಿದ್ದು ಅರಸೀಕೆರೆಯಲ್ಲಿ. ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟಿದವರು. ನಮ್ಮ ತಂದೆಯವರ ತಂದೆ ಅಂದ್ರೆ ನಮ್ಮ ತಾತ ಯಾರನ್ನು ನಾವು ನೋಡಿಲ್ಲ. ಹಾಗಾಗಿ ಅವರು ನಮ್ಮ ತಂದೆ ಹುಟ್ಟೋಕ್ ಮುಂಚೆನೆ ಅವ್ರ ತಂದೆಗೆ ಹೊಟ್ಟೆನಲ್ಲಿ ದೊಡ್ಡ ಬಾಧೆ ಆಗಿತ್ತಂತೆ. ತುಂಬಾ ಕಷ್ಟಪಡ್ತಿದ್ರಂತೆ. ಅದರಲ್ಲಿ ನಮ್ಮ ಅವ್ರ ತಾಯಿ ಅವರು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸಂಸಾರವನ್ನು ನೋಡ್ಕೊಂಡು ಬರ್ತಿದ್ರಂತೆ. ಇದರಲ್ಲಿ ಈ ಮಗು ಒಂದು ಜನಿಸ್ತು, ಅಂದ್ರೆ ನಮ್ಮ ತಂದೆ. ನಮ್ಮ ತಂದೆ ಜನಿಸಿದ ಮೇಲೂ ಅವರು ಅವ್ರ ತಂದೆಗೆ ಅಂದ್ರೆ ಅವ್ರ ಯಜಮಾನರಿಗೆ ತುಂಬಾ ಹೆಚ್ಚಿನ ಅದು ಹೊಟ್ಟೆ ಬಾಧೆ ಇನ್ನೂ ಹೆಚ್ಚಿನ ಜಾಸ್ತಿ ಆಗೋಯ್ತಂತೆ. ಅವಾಗ ಅಲ್ಲಿನ ಅರಸೀಕೆರೆ ಡಾಕ್ಟರ್ ಹತ್ರನೇ ವೈದ್ಯರ ಹತ್ರ ತೋರಿಸಿದ್ದಾರೆ. ಅರಸೀಕೆರೆ ವೈದ್ಯರು ಹೇಳಿದ್ರಂತೆ, ಈ ತರ ಅವ್ರಿಗೆ ಏನೋ ದೊಡ್ಡ ಬಾಧೆ ಇದೆ, ನೀವು ಬಂದ್ಬಿಟ್ಟು ಸಿಟಿ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡೋಗಿ ತೋರಿಸ್ಬೇಕಾಗುತ್ತೆ, ಅದನ್ನ ಡಯಾಗ್ನೈಸ್ ಮಾಡ್ತಾರೆ ಏನ್ ತೊಂದರೆ ಅಂತ ಹೇಳದಂತೆ. ಇದಕ್ಕೆ ಸ್ವಲ್ಪ ಹಣ ಜಾಸ್ತಿನೇ ಖರ್ಚಾಗುತ್ತೆ ಅಂತಾನು ಹೇಳದಂತೆ. ಬೇರೆ ದಿಕ್ಕಿಲ್ದೇನೆ ನಮ್ಮ ತಂದೆಯವ್ರ ತಾಯಿ ಅವ್ರ ಪರಿಚಯ ಇದ್ದವ್ರ ಹತ್ರ ಎಲ್ಲಾರನು ಕೇಳಿದ್ದಾರೆ, ದಯವಿಟ್ಟು ಸಹಾಯ ಮಾಡಿ, ನನ್ನ ಗಂಡನ್ ತುಂಬಾ ಒಂದು ಅಪಾಯದ ಸ್ಥಿತಿಲಿ ಇದ್ದಾರೆ, ಅವ್ರ ದೊಡ್ಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗಿದೆ ಅಂತ ಹಲವಾರು ಅವ್ರ ಗೊತ್ತಿರೋ ಪರಿಚಯ ಹತ್ರ ಕೇಳಿದ್ದಾರೆ. ಯಾರ ಕೈಲೂ ಒಂದು ಸಹಾಯ ಮಾಡಕ್ಕೆ ಆಗ್ಲಿಲ್ಲ. ಕೊನೆಯದಾಗಿ ರಂಗಮ್ಮ ಅಂತ ಒಂದು ಒಬ್ರಿದ್ರು, ಅವ್ರು ಬಂದ್ಬಿಟ್ಟು ಮಗು ಇರ್ಲಿಲ್ಲ, ಅವರಿಗೆ ಪತಿನೂ ಇರ್ಲಿಲ್ಲ, ಆದ್ರೆ ಸ್ವಲ್ಪ ಅನುಕೂಲವಾಗಿದ್ದ ಅವರು ತಾಯಿಯವರು. ಹಾಗಾಗಿ ಅವ್ರ ಹತ್ರನು ಹೋಗಿದ್ದಾರೆ ನಮ್ಮ ತಂದೆಯವರು ತಾಯಿ, ಈ ತರ ನಂಗೆ ಸ್ವಲ್ಪ ಹಣ ಸಹಾಯ ಮಾಡಿ, ನಾನು ಖಂಡಿತವಾಗ್ಲೂ ನಿಮಗೆ ಹಿಂದಿರುಗಿಸ್ತೇನೆ, ನನ್ನ ಪತಿ ತುಂಬಾ ಹೊಟ್ಟೆ ಬಾಧೆ ತುಂಬಾ ಕಷ್ಟಪಡ್ತಿದ್ದಾರೆ, ಅವ್ರನ್ನ ನಾನು ದೊಡ್ಡ ಡಾಕ್ಟರ್ ಹತ್ರ ತೋರಿಸ್ಬೇಕಾಗಿದೆ ಅಂತ ಕೇಳ್ಕೊಂಡಿದ್ದಾರೆ. ರಂಗಮ್ಮನ್ಗೆ ಮಕ್ಳು ಇಲ್ಲದೆ ಇರೋ ಕಾರಣದಿಂದ ನಮ್ಮ ತಂದೆಯವರು ಕೈಗೂಸ್ ಆಗಿರೋದ್ರಿಂದ ಅವ್ರಿಗೆ ಮಗು ಮೇಲೆ ಒಂದು ಆಸೆ ಬಂತು. ಅವ್ರು ಹೇಳಿದ್ರು, ಆಯ್ತಮ್ಮ ಕೊಡ್ತೀನಿ, ನಿಂಗೆ ಹಣ ಸಹಾಯ ಮಾಡ್ತೀನಿ, ಆದ್ರೆ ನಿನ್ ಮಗು ನಾನು ಕೊಟ್ಬಿಡು, ನೀನ್ ಕಷ್ಟಪಟ್ಟು ಸಾಕೋಕ್ಕಿಂತ ನನ್ನ ಮಗುನ ಚೆನ್ನಾಗಿ ಸಾಕೊಳ್ತೀನಿ, ನಾನು ಕೊಟ್ಬಿಡು ಮಾರ್ಬಿಡು ನನಗೆ ಅಂತ ಹೇಳಿದ್ರಂತೆ. ಆ ತಾಯಿ ಹೆತ್ತಿದ ತಾಯಿ, ಯಾವ ತಾಯಿಗಾದ್ರೂ ಹೆತ್ತಿರೋ ತಾಯಿಗೆ ಮಾರಾಟ ಮಾಡೋದಕ್ಕೆ ಮನಸ್ಸು ಬರುತ್ತೆ? ಅವರು ತುಂಬಾ ಕೇಳ್ಕೊಂಡಿರುತ್ತೆ, ಬೇಡಿಮ್ಮ ಅದು ತುಂಬಾ ನನಗೆ ತೊಂದರೆ ಆಗುತ್ತೆ, ನಾನು ತಾಯಿ ಆಗಿರೋದ್ರಿಂದ ಅದ್ ನನ್ನ ಕೈಲಿ ಮಾಡಕ್ ನನ್ ಮನ್ಸು ಒಪ್ತಿಲ್ಲ, ನೀವು ನಂಗೆ ಸಹಾಯ ಮಾಡಿ, ನಾನು ಮತ್ತೆ ನಾನು ಊರಿಂದ ಬಂದು ನಿಮ್ಮ ಹತ್ರ ಏನ್ ಸಾಲ ಪಡೆದಿದ್ನು ಕಷ್ಟಪಟ್ಟು ನಿಮ್ ಖಂಡಿತವಾಗ್ಲೂ ನಿಮ್ ಸಾಲ ತೀರಿಸ್ತೀನಿ, ಆದ್ರೆ ನೀವು ದೊಡ್ಡ ಮನ್ಸು ಮಾಡಿ ಸಹಾಯ ಮಾಡಿ ಅಂತ ಎಷ್ಟೋ ಕೇಳ್ಕೊಂಡ್ರಂತೆ. ಆದ್ರೆ ರಂಗಮ್ಮನಿಗೆ ಮಕ್ಳು ಇಲ್ದೇ ಇರೋ ಕಾರಣದಿಂದ ಅವ್ರಿಗೂ ಒಂದ್ ಮಗು ಬೇಕಾಗಿತ್ತು, ತನಗೂಂತ ಒಂದ್ ಮಗು ನೋಡ್ಕೊಳಕ್ ಬೇಕಾಗಿತ್ತು. ಹಾಗಾಗಿ ಅವ್ರು ಒಪ್ಲೇ ಇಲ್ಲ, ಅವರು ವಾದಿಸ್ಕೊಂಡೇ ಬಂದ್ರು, ನಾ ಚೆನ್ನಾಗಿ ನೋಡ್ಕೊಳ್ತೀನಿ, ನಿನ್ ಮಗುನ ಇಟ್ಕೊಂಡು ನಿನ್ ಗಂಡನ್ನು ನೋಡ್ಕೊಳಕ್ ಸಾಧ್ಯವಾಗಲ್ಲ, ಅದಕ್ಕೋಸ್ಕರ ಬಿಟ್ಟು ಹೋಗು ಅಂತ ಒಂದು ಅವ್ರಿಗೆ ಪ್ರೆಷರ್ ಹಾಕಿ ಕೊನೆಯದಾಗಿ ಅವ್ರನ್ನ ಒಪ್ಸಿದ್ರು. ನೀವ್ ನಂಬ್ತಿರೋ ಇಲ್ವೋ, ನಮ್ ತಂದೆಗೆ
ಅವರು ಎತ್ತಿದ್ದ ಕೂಸ ಇದು ಸಾಕಿದ ತಾಯಿ ಹತ್ರ ಕೈಗೆ ಹೋದ ಮೇಲೆ ಅವ್ರಿಗೆ ಅವ್ರ ತಂದೆ ತಾಯಿ ಏನ್ ಕೆಲಸ ಮಾಡ್ತಿದ್ರು ಅವ್ರ ತಂದೆ ತಾಯಿ ಹೆಸರು ಏನು ಅಂತ ಏನು ತಿಳಿಸ್ದೆ ರಂಗಮ್ಮ ಅವರು ಮಗುನ ಸಾಕೊಂಡೇ ಬಂದ್ರು ಆವತ್ತಿಂದು ಅವ್ರ ನಮ್ಮ ತಂದೆಯವರು ಹೆತ್ತಿದ ತಾಯಿ ಮಗುನ ಅವ್ರ ಕೈಲಿ ಕೊಟ್ಟು ಅವರು ಒಂದು ಕಷ್ಟಪಟ್ಟು ನೋವು ಪಟ್ಟಿದಾರಂತೆ ನೋಡಿ ಹಾಗೆ ಹಿಂದಿರುಗಿ ಹೊಟ್ಟೋದವರು ಮತ್ತೆ ಬಂದೇ ಇಲ್ವಂತೆ ಮಗು ಬಂದ್ಬಿಟ್ಟು ಇಲ್ಲೇನೆ 8 ರೂಪಾಯಿ ಕೊಟ್ಟಿದ್ದಾರೆ ನೀವು ನಂಬ್ತಿರೋ ಎಷ್ಟು ಗೊತ್ತೆ ಆ ಕಾಲದಲ್ಲಿ 8 ರೂಪಾಯಿ ಅನ್ನೋದು 8 ಲಕ್ಷ ತರ ಹಾಗೆ 8 ರೂಪಾಯಿಗೆ ನಮ್ಮ ತಂದೆನ ಈ ಸಾಕಿದ ತಾಯಿ ರಂಗಮ್ಮನಿಗೆ ಮಾರ್ಬಿಟ್ಟು ಆ ತಾಯಿ ಮರೆಯಾಗಿ ಹೋದ್ರು ಅವ್ರೆಲ್ಲೋದ್ರು ವಾಪಸ್ ಬರಕ್ಕೆ ಬರ್ಲಿಲ್ಲ ಮತ್ತೆ ಹಾಗಾಗಿ ನಮ್ಮ ತಂದೆ ಸಾಕಿದ ತಾಯಿ ರಂಗಮ್ಮನ ಹತ್ರನೇ ಬೆಳ್ಕೊಂಡು ಬಂದ್ರು ಪ್ರಿಯ ವೀಕ್ಷಕರೇ ಇವಾಗ ಪ್ರತಿ ಒಂದು ನಾನು ಎಪಿಸೋಡ್ಸ್ ಒಂದು ಭಾಗವಾಗಿ ನಿಮ್ಮ ಮುಂದೆ ನಮ್ಮ ತಂದೆ ಜೀವನದ ಚರಿತ್ರೆ ಬಗ್ಗೆ ಹೇಳ್ಕೊಂಡು ಬರ್ತೀನಿ ಇವಾಗಿನ್ಗೆ ಇಲ್ಲಿ ಮುಗಿಸ್ಕೊಳ್ತಾ ಇದ್ದೀನಿ ಮತ್ತೆ 2ನೇ ಎಪಿಸೋಡ್ನ ದಯವಿಟ್ಟು ನೀವೆಲ್ಲ ವೀಕ್ಷಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನಮಸ್ಕಾರ